ಹಲೋ ಹಲೋ ದಯವು ಮಾಡಿ ಹಲೋ ಸಾಹೇಬ್ರು ಹೊರಗಡೆ ಬರಬೇಕಾಗಿತ್ತ ಮಲ್ಲಿ ಕಳಕಳೆಯ ಮನೆಯಲ್ಲಿ ಪಾತ್ರಧಾರಿಗಳಿಗೆ ಪಾತ್ರವನ್ನು ಮಾಡೋದಕ್ಕೆ ತಾವೆಲ್ಲ ಅನುವು ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕಳವೆ ಮನವಿಯನ್ನು ಮಾಡ್ತಾ ಇದೀವಿ. ದಯಮಾಡಿ ಪಾತ್ರಧಾರಿಗಳು ಮತ್ತು ನಿರ್ದೇಶಕರನ್ನ ಬಿಟ್ಟು ಎಲ್ಲರೂ ಹೊರಗಡೆ ಬರಬೇಕಂತ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದೀವಿ. ಹಾಗೆ ಅಕ್ಕಪಕ್ಕದ ನಿಂತಿರೋರು ಆ ಮಹಿಳೆಯರಿಗೆ ಎದ್ದುಕೊಳ್ತಾರೆ. ದಯಮಾಡಿ ಅವರೆಲ್ಲ ಸ್ವಲ್ಪ ಜಾಗ ಕೊಟ್ಟು ಅವ್ರನ್ನ ಕೂತು ಅವಕಾಶ ಮಾಡ್ಕೊಡ್ಬೇಕಂತ ನಾನು ಕೇಳ್ತಾ ಇದ್ದೀನಿ. ದಯಮಾಡಿ ಹುಡುಗರು ಇದ್ದುಕೊಂಡಾಗ ಎಕ್ಸ್ರೆ ಕಳಿಸ್ ಕೂತಂತಾರೆ. ದಯಮಾಡಿ ಅವರೆಲ್ಲ ಅವಕಾಶ ಮಾಡ್ಕೊಡ್ಬೇಕು. ದಯವಿಟ್ಟು ಒಂದೊಂದು ಸ್ವಲ್ಪ ಕುಂತ್ಕೊಂಡು ನೋಡಿದ್ರಾಗಲ್ಲ. ಈಗೇನು 4 ಗಂಟೆ ಮುಗಿಲ್ಲ, ಬೆಳಕಂತ 8 ಗಂಟೆಗೆ ಅಂತ ಆಗುತ್ತೆ. ಕುಂತ್ಕೊ ನೋಡ್ರಿ, ಬೆಳಕಾರದ 8 ಗಂಟೆಗಂಟ ನಾಟಕ ಆಗುತ್ತೆ. ಮುಗಿದಿಲ್ಲ ಈಗೈತು, ನಿಂತ ನೋಡಿ ಏನ್ ನಿಮ್ ದಮ್ಮ ಅಂತೀನಿ, ನಿಮ್ ದಮ್ಮ ಅಂತೀನಿ ಅಂದ್ರೆ ಹೋದ್ರಲ್ಲ ಇಲ್ಲಿ ಜಾಗ ನೋಡಿದಿಲ್ವಲ್ಲ ನೀವು ಹೋದ್ರೆ ಏನ್ ಗೊತ್ತಿಲ್ವ ನಿಮ್ಗೆ? ಇಲ್ಲಿ ಅವ ಲೇಡೀಸ್ ಬರ್ತಾರೆ, ಅವ್ರಿಗೆ ಜಾಗ ಕೊಡ್ಬೇಕು ಅನ್ನೋದು ನೀವು ನಿಮ್ಗೆ ಮಾನವರ ಅಂತ ಹೇಳ್ಬಾರ್ದು. ನಿಮ್ಗೆ ತುಂಬಿ ಬಂದ ರಾಯವಮ್ಮ ಎಣ್ಣ ಬಂದ ಗಂಗೂ ಬೆಣ್ಣ ಉಡು ಕೂಡು ಸಮಯವಮ್ಮ ತಾನ ತಂದನು ಮರ ತಾನ ತಂದನು ತಾನು ತಂದಾನ ತಾನ ತಾನ ತಂದನು ತಾನ ತಂದ ನೀನು ಏನ್ ವ್ಯಾಪಾರ ಮಾಡ್ತೀಯೋ? ನಾನು 9 ರೂಪಾಯಿ ತರಕಾರಿ ಕೊಂಡ್ರೆ 4 ಕಾಣಿ ಬಿಟ್ಕೊಡಕ್ ಪೀಕ್ಲಿಯಲ್ಲೇ ನಾಳೆ ಇಂದ ನಿನ್ನ ಅಂಗಡಿಗೆ ನಾನು ಯಾಕೆ ಬರ್ಲಿ? ಬೇಕು ನನ್ ಮಗ ನಿನ್ನ ತರಕಾರಿಗೆ ಒಂದು ಸಲ ಮಾಡ್ದು ಆ ಸುಬ್ಬವನ ಹತ್ರ ನಾನು ವ್ಯಾಪಾರ ಶುರು ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಚಿನ್ನಪ್ಪನೇ ಅಲ್ಲ ಲೇ. ಇದು ನಿನ್ ತರಕಾರಿ ಇದೇನ್ಲ ಮುಂದಕ್ ಮೊಂಡ ಆಗ್ಬಿಟೈತೆ ಅಲ್ಲ ಕಣಲೆ. ಸುಮ್ನೆ ದಾರಿಲ್ ಬರ್ತಾ ಇರೋಳ್ಗೆ ಈಟಕ್ ಬಂದಿರೋ ಆಸ ಡಿಕ್ಕಿ ಹೊಡ್ದಂಗ್ ಬಂದು ಡಿಕ್ಕಿ ಹೊಡ್ದಲ್ಲ ಏನಂತ ತಿಳ್ಕೊಂಡಿದ್ಯಾ? ನನ್ನ ಹೆಸರು ದ್ಯಾಮವಲ್ಲ, ನಮ್ಮವ್ವ ಅಪ್ಪ ನನಗೆ ಚಂದಾಗಿ ಚಿನ್ನವ ಅಂತ ಹೆಸರಿಟ್ಟಿದ್ದಾರೆ. ಹಂಗ್ ಕರಿಯ ಮೂದೇವಿ? ನಿನ್ನ ಚಿನ್ನವ್ವ ಅಂತ ಕರಿಯಕ್ಕೆ ನಿನ್ನ ಹತ್ರ ಏನು ಒಂದ್ ಅಡ ಮಣ ಬಂಗಾರ ಆಯ್ತೇನು? ಲೇ ನಿನ್ನ ಗುರ್ತಚ್ಚಿ ಕರಿಯಕ್ಕೆ ಮನ್ಸಾಗ ಒಂದ್ ಹೆಸರಿದ್ರಾತ? ಲೇ ನನ್ನ ಹತ್ರ ಏನಾದ್ರೂ ಚಿನ್ನ ಬಂಗಾರ ಇದ್ದಿದ್ರೆ ನಾನ್ ಯಾಕ್ಲಾ ಇಲ್ಲಿಗ್ ಬರ್ತಾ ಇದ್ದೆ? ನಿನ್ನಂತ ನನ್ನ ಮಕ್ಳನ್ನ ಕೆಲ್ಸಕ್ ಇಟ್ಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊತಿದ್ದೆ ಗೊತ್ತಾ? ಅಯ್ಯೋ ಚಿನ್ನವ್ವ, ಈಗಾದ್ರೂ ಏನಾಗದೆ ಅಂತೀನಿ, ನನಗೂ ದಿಕ್ಕೂ ದೇಶೆ ಯಾರು ಇಲ್ಲದೆ ಆ ಶ್ರೀಧರಪ್ಪರ್ ಮನೆಯಾಗಿದ್ದೀನಿ, ನಿನಗೂ ತಂದೆ ತಾಯಿ ಯಾರು ಇಲ್ಲ, ನೀನು ಹಬ್ಬಕ್ಕೆ ಇದೆ ನಿನಗೆ ನಾನು
ನನಗೆ ನೀನು ಬಿಟ್ರೆ ಯಾಕೋ ಇಲ್ಲೇ ಸುರೋಚ್ಕೊಳಂಗೆ ಕಾಣ್ತಾ ಇದೀಯ ನೀನು. ಜೋಡಿ ಗಿಡಿ ಮಾತೆಲ್ಲ ನನ್ನ ಹತ್ರ ಆಡ್ಬೇಡ. ಏ ಹೂ ಬೇಕಾದ್ರೆ ತಗೋ, ಇಲ್ಲ ಅಂದ್ರೆ ಮರ್ಯಾದೆಗೆ ಇಲ್ಲಿಂದ ಜಾಗ ಖಾಲಿ ಮಾಡು. ಹೂ ಐದು ನಾನು ಯಾರಿಗೆ ಕೊಡ್ಲಿ? ಹೂ ಮುಡಿಯೋಳು ಬಂದಾಗ ನಿನ್ನ ಹತ್ರನೇ ಬಂದು 10 ರೂಪಾಯಿ ಕೊಟ್ಟು ಮಾಲೇನ ಸುಮ್ಮನೆ ಮಾಲೇನ ಕೊಂಡು ಆಕೆದ ಸಿಂಗಾರ ಮಾಡ್ತೀನಿ. ಎಲ್ಲೆಲ್ಗೋ ಕೈ ತಗೋಬತ್ತಲ್ಲ ಇವನು, ಮಾಡೋದೇ ಸರಿ ಇಲ್ಲ ಇವ. ದಾರಿ ಮೇಲೆ ಅಡ್ಡಿ ಹೊಡ್ಕೊಂಡು ನಿಂತಿದ್ದೀಯಲ್ಲ ಚಿನ್ನ ಹೋಗಿರ್ತಾರೆ, ದಡಿಯವರ ಮೇಲೆ ನಿನ್ ಒಪ್ಪ ಮೇಲೆ ಉಳಿತಾರ ನೋಡು. ಓ ಚೂಡಪ್ಪ, ಹೌದು ಚೂಡಪ್ಪ, ನಮ್ ಚಿನ್ನವನ ಹತ್ರ ಹೂವಿನ ವ್ಯಾಪಾರ ಮಾಡ್ಕೋತಾ ನಿಂತ್ಕೊಂಡು ಹೋಗಿದ್ದೆ ಗೊತ್ತಾಗಿಲ್ಲ ನೋಡು ಚಿನ್ನವ್ವ. ಆಯ್ತವ್ವ ನಾನಿನ್ ಬರ್ತೀನವ್ವ. ತರಕಾರಿ ತಗೊಂಡು ಹೋಗೋ. ಅಯ್ಯೋ ನನ್ ತರಕಾರಿ ಸುರುಸ್ಕೊಂಡಿರೋದು ಗೊತ್ತಿಲ್ಲ. ಎಲ್ಲಾರ್ಗು ಒಂಥರ ಆದ್ರೆ ಈ ನನ್ ಮಗನಿಗೆ ಒಂಥರ. ದೇಹದಲ್ಲಿ ಒಂದು ಪಾರ್ಟ್ಸು ಇವನಿಗೆ ನೆಟ್ಟಿಗೆ ನಿಂತ್ಕೊಳ್ಳಲ್ಲ, ಬರೀ ಎಲ್ಲ ಅಳ್ಳಡವಯ್ಯ. ಲೇ ಅವನು ಓದ ತಾನೆ ಮಗ್ನೆ, ನೀನೆಲ್ಲ ಅಳ್ಳಾಡ್ಸ್ಕೊಂಡ್ ನಿಂತಿದೀಯೇ ಯಾಕೆ? ನಿನ್ ಕಾಲಿಗೆ ಮೊಲಗ್ರ ಬಂದಿದ್ದದೇ. ನಿನ್ನಂತ ಹೆಣ್ಮಗ್ಳ ಕಂಡಾಗ ಕೈಗೆ ಕಾಲಿಗೆ ಮೈಗೆ ಎಲ್ಲ ಒಂದು ನಮೂನೆ ಬೇನೆ ಬರುತ್ತೆ ನೋಡು. ಬರೀ ಕೈಗೆ ಕಾಲ್ಗೆ ಮೈಗ ಇಲ್ಲ ಬೇರೆ ಇನ್ನೆಲ್ಲಾದ್ರೂ ಆಯ್ತಾಯ್ತ? ಏನೋ ನೀನ್ ಆಡದ್ ನೋಡಿದ್ರ ಹಂಗೆ ಅನ್ನಿಸ್ತದ ನಮ್ಗೆ. ಲೋ ನಿನಗೆ ಎಲ್ಲೆಲ್ಲಿ ಯಾವ್ಯಾವ ಕಾಯಿಲೆ ಆಯ್ತೋ ನಮ್ಗೆ ಯಾಕಪ್ಪ ಬೇಕು? ಈಗೇನು ಹೂ ಬೇಕಾದ್ರೆ ತಗ, ಇಲ್ಲಾಂದ್ರೆ ಅವ ಹೆಂಗ್ ಜಾಗ ಖಾಲಿ ಮಾಡ್ದ ಹಂಗೆ ನೀನು ಜಾಗ ಖಾಲಿ ಮಾಡು. ನೀನ್ ಹೂವಿನ ಮಾಲೆ ಕೊಂಡ್ಕಾಣ, ಏನ್ ಕೊರಳ ಕೊಂಡ್ಕಾಲೇನೋ ಚಿನ್ನವ್ವ. ಆದ್ರ ಈ ನಿನ್ನೆರಡು ಚೆಂಡು ನಾ ಇದ್ರೆ ಕೊಟ್ಬಿಡು. ನನ್ನ ಮಗನೇ ಇನ್ನೂ ಸರಿಯೇ ಮೀಸಿಯೇ ಬಂದಿಲ್ಲ ನಿನಗೆ. ಹುಡುಗ ಎಳಸ್ ಬದನೆಕಾಯಿ ಇದ್ದಂಗೆ ಇದೆಯಾ? ಈಗ್ಲೇ ಚೆಂಡು ಹೂವಿನ ಮೇಲೆ ಆಸೆ ನೋಡು ನಿನಗೆ. ಅದಕ್ಕೆ ಕಲ ಬರೋ ಮಳೆನೂ ಹೊಂಟೋಗಿರೋದು. ಲೇ ಬೇಕಾದ್ರೆ ಹೂ ಐತೆ ಕೊಡ್ತೀನಿ ತಗೋ. ಈ ಚೆಂಡು ಹೂ ಗಿಂಡು ಅಂತ ಬಂದ್ರೆ ಮಗನೇ ಕಿತ್ತು ಕೈ ಕೊಟ್ಬಿಡ್ತೀನಿ ಅಷ್ಟೇನೆ. ಹೂ ಇಲ್ಲ ಹೌದಿಲ್ಲ ಎರಡು ಮೊಳ ಮಾಲಿನೇ ಕೊಟ್ಬಿಡು. ನಮ್ಮಪ್ಪರ್ ಕಾರಿ ಕಟ್ಟಿ ಸಿಂಗಾರ ಮಾಡಿ ರಾಜ್ಕುಮಾರ್ ಅಂತರ ಕುಂತು ಡ್ರೈವಿಂಗ್ ಮಾಡ್ತೀನಿ. ಮೊದ್ಲೇ ಹೇಳ್ದೆ ತಾನೆ ನಾನು ಹೂ ತಗ ಅಂತ, ಚೆಂಡು ಹೂ ಬೇಕು ಚೆಂಡು ಹೂ ಅಂತ ಬಂದೆ. ಚೆಂಡು ಹೂ ನಿಮ್ಮವ್ವ ತಂದಿಟ್ಟ ತಗ ಕೊಡು, 50 ರೂಪಾಯಿ ಆಗೈತೆ. ನಾ ಹೂವಿನ ವ್ಯಾಪಾರದಾಗ ಎಂದು ಚೌಕಾಸಿನೇ ಮಾಡೋದಿಲ್ಲ ನೋಡ್ರಿ. ನೋಡಿ 20 ರೂಪಾಯಿ ಗರ್ಗರಿ ನೋಟು ಇಟ್ಕೊಳೆ. ಅಯ್ಯಯ್ಯೋ ನನ್ನ ಹತ್ರ ಚಿಲ್ಲರೆನೇ ಇಲ್ವಲ್ಲ. ನಿನ್ನ ಹತ್ರ ಚಿಲ್ಲರೆ ಯಾರೇ ಕೇಳಿದ್ದು? ಇದಕ್ಕೆ ನಮ್ಮಪ್ಪ ಹೇಳ್ತಿದ್ದ ಚಿಲ್ಲರೆ ಮನ್ಸಾಗ್ಬೇಡ ನೋಡು ಅಂತ. ನೀನ್ 20 ರೂಪಾಯಿ ಇಟ್ಕೋ ಚಿನ್ನ,
ಯಾರ್ ಬೇಡ ಅಂತಾರೆ? ನಿಮ್ಮ ಅಪ್ಪ ಎಲ್ಲ ದುಡ್ದು ದುಡ್ದು ಕೂಡಿಟ್ಟವನೆ, ನೀನ್ ಎಲ್ಲರಿಗೂ ಫ್ರೀ ಆಗಿ ಬಿಡ್ತಾ ಇದೀಯಾ ಅನ್ನೋ. ಎಲ್ಲರಿಗೂ ಇಂತ ಮಗ ಇದ್ಬಿಟ್ರೆ ಉದ್ಧಾರ ಆಗಲ್ಲ. ಬೇರೆ ಕಡೆ ವ್ಯಾಪಾರ ಮಾಡೋದಕ್ಕೆ ಹೋಗ್ಬೇಕು. ನಾ ನಿನ್ ಬರ್ಲ ಎಲ್ಲೋ ಚಿನ್ನ ಇನ್ನೊಂದ್ ಅರ್ಧ ಗಂಟೆ ಮಾತಾಡೋಣ ಬಾರೇ. ಅದೇ 20 ರೂಪಾಯಿ ಕೊಟ್ಟಿದ್ಯಲ್ಲ ಮತ್ ಮಾತಾಡ್ಲಿ.